ಕೊಡಗಿನ ಬೆಡಗಿ ರಶ್ಮಿಕಾ ಮಂದಣ್ಣ ಸದಾ ಒಂದಲ್ಲ ಒಂದು ಕಾರಣದಿಂದ ಸುದ್ದಿಯಲ್ಲಿರ್ತಾರೆ. ಅದು ಕೆಲವು ಬಾರಿ ವಿವಾದದ ಕಿಡಿ ಹೊತ್ತಿಸಿದ್ದು ಉಂಟು. ಅದರಲ್ಲೂ ತಮಿಳು ಸಂದರ್ಶನವೊಂದರಲ್ಲಿ ನನಗೆ ಕನ್ನಡ ಬರೋದಿಲ್ಲ, ಕನ್ನಡದಲ್ಲೂ ಡಬ್ ಮಾಡೋದು ತುಂಬಾ ಕಷ್ಟ ಎಂದಿದ್ರು. ಈ ಇಂಟರ್ವ್ಯೂ ಹೊರ ಬರ್ತಾ ಇದ್ದಂತೆ ಕಿರಿಕ್ ಬೆಡಗಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಕನ್ನಡಿಗರು ತಿರುಗಿ ಬಿದ್ದಿದ್ರು. ಅದರಲ್ಲೂ ಕನ್ನಡ ಸಂಘಟನೆಯೊಂದು ರಶ್ಮಿಕಾರನ್ನ ಸ್ಯಾಂಡಲ್ವುಡ್ನಿಂದ ಬ್ಯಾನ್ ಮಾಡುವಂತೆ ಕನ್ನಡ ಚಲನಚಿತ್ರ ಮಂಡಳಿ ಮೆಟ್ಟಿಲೇರಿದ್ರು. ಈ ವಿವಾದ ತಣ್ಣಗಾಗ್ತಾ ಇದ್ದಂತೆ ಸ್ಯಾಂಡಲ್ವುಡ್ ಸಾನ್ವಿ ಇದೀಗ ಮನಬಿಚ್ಚಿ ಮಾತನಾಡಿದ್ದಾರೆ. ಕೆಲವು ದಿನಗಳ ಹಿಂದೆ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಕಾಣಿಸಿಕೊಂಡ ರಶ್ಮಿಕಾಗೆ ಅಭಿಮಾನಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಹಲವರು ವಿಜಯ್ ದೇವರಕೊಂಡ ಜೊತೆಗಿನ ಫ್ರೆಂಡ್ಶಿಪ್ ಬಗ್ಗೆ ಕೇಳಿದರೆ, ಮತ್ತೆ ಕೆಲವರು ಮುಂದಿನ ಚಿತ್ರದ ಬಗ್ಗೆ ಪ್ರಶ್ನಿಸಿದ್ರು. ಕೆಲವರು ಬಾಲಿವುಡ್ ಎಂಟ್ರಿ ಸುದ್ದಿಯ ಹಿಂದಿನ ಸತ್ಯಾಸತ್ಯತೆ ಕುರಿತು ತಿಳ್ಕೊಂಡ್ರು. ಇವೆಲ್ಲದರ ನಡುವೆ ಎಲ್ಲರ ಗಮನ ಸೆಳೆದಿದ್ದು ಕನ್ನಡಿಗರೊಬ್ಬರು ಕೇಳಿದ ಪ್ರಶ್ನೆ, ನಿಮ್ಮ ಕನ್ನಡ ಫ್ಯಾನ್ಸ್ಗಳನ್ನು ಒಂದು ಪದದಲ್ಲಿ ಬಣ್ಣಿಸಿ ಎಂದು ಕೇಳಿದ್ರು. ಇದಕ್ಕೆ ರಿಪ್ಲೈ ಮಾಡಿದ ರಶ್ಮಿಕಾ, ಯಾರು ಏನೇ ಹೇಳಿದ್ರು ನಾನು ಅವರನ್ನ ಪ್ರೀತಿಸ್ತೇನೆ ಎಂಬ ಅರ್ಥದಲ್ಲಿ ಉತ್ತರಿಸಿದ್ದಾರೆ. ಈ ಮೂಲಕ ನಾನು ಕನ್ನಡವನ್ನ ಪ್ರೀತಿಸ್ತೇನೆ, ಹಾಗೆಯೇ ಕನ್ನಡಿಗರನ್ನ ಇಷ್ಟಪಡ್ತೇನೆ ಎಂದು ರಶ್ಮಿಕಾ ಮಂದಣ್ಣ ಪರೋಕ್ಷವಾಗಿ ತಿಳಿಸಿದ್ದಾರೆ. ಈ ರಿಪ್ಲೈ ಸ್ಕ್ರೀನ್ ಶಾಟ್ ಇದೀಗ ಭಾರೀ ವೈರಲ್ ಆಗ್ತಾ ಇದ್ದು ಸ್ಯಾಂಡಲ್ವುಡ್ ಸಾನ್ವಿ ಉತ್ತರಕ್ಕೆ ಅಭಿಮಾನಿಗಳು ಫಿದಾ ಆಗಿದ್ದಾರೆ. For more updates, like, comment, subscribe to our channel. Hey darlings, gantani click cheyadam marchipokandi.